ಇಲ್ಲಿ ಸರ್ ಮನೆಯೊಳಗೆ ಬತ್ಲ ಮನೆಯೊಳಗೆ ಟಾಯ್ಲೆಟ್ ಒಳಗೆ ಎಲ್ಲ ನೀರು ತುಂಬಿದೆ ಸರ್. ನಾವೆಲ್ಲ ನಮ್ಮ ಪಂಚಾಯತ್ ಇವರಿಗೆ ಹೇಳಿದ್ರು ಸರ್, ಯಾರು ಬರಲಿಲ್ಲ ಸರ್. ಬಂದು ಭಾಸ್ಕರ್ ಮಗೇರವರು ನೋಡೋದ್ರು ಸರ್, ವ್ಯವಸ್ಥೆ ಮಾಡುವನಿ, ಪಂಪ್ ಇಟ್ಟು ನೀರು ಖಾಲಿ ಮಾಡುವನಿ ಅಂತ ಹೇಳಿದ್ರು. ಹಂಗ ಹೇಳಿ ಹೋದರು ಸರ್, ಯಾರು ಬರಲೇ ಇಲ್ಲ ಸರ್. ನಾವು ಮನೆ ಬಿಡುವಂತ ಪರಿಸ್ಥಿತಿ ಬಂದಿತ್ತು ಸರ್. ನಾವು ಗುರುವಾರ ದಿವಸ 12 ಗಂಟೆ ರಾತ್ರಿ ನಾವು ಮಧ್ಯರಾತ್ರಿಗೆ ಎದ್ದು ಕೂತ್ಕೊಂಡರು ಸರ್. ಯಾರು ಹುಡುಗರು ಮಕ್ಕಳರಿಗೆ ನಾವು ಮಲಗಲಿಲ್ಲ ಸರ್, ನೀರು ಒಳಗೆ ಬರ್ತದಂತ ಹೇಳಿ ಸರ್, ಮನೆ ಖಾಲಿ ಮಾಡ್ಬೇಕಾಗ್ತದ ಅಂತ ಹೇಳಿ. ಅದ್ರ ಸಲುವಾಗಿ ಶುಕ್ರವಾರ ದಿವಸ ನಾವು ಒಬ್ಬರವರಿಗೂ ಸ್ನಾನ ಮಾಡಲಿಲ್ಲ, ಹಂಗೆ ಇದ್ವಿ. ಶನಿವಾರ ದಿವಸ ಬೇರೆಯವ್ರ ಮನೆ ಪಕ್ಕದ ಮನೆಗೆ ಹೋಗಿ ನನ್ನ ಮಕ್ಕಳು ಶಾಲೆಗೆ ಹೋಗೋರು ಸ್ನಾನ ಮಾಡಿ ಹೋಗಿದ್ರು ಸರ್. ಅದ್ರ ನಂತರ ಬಚ್ಚೆ ಮನೆ ನೀರು ನಾವು ಖಾಲಿ ಮಾಡಿ ಸರ್ ನಾವು ಸ್ನಾನ ಮಾಡಿದ್ರು ಸರ್. ಯಾರು ಬಂದು ಏನಾಯ್ತು ಬರ್ತಿತ್ತಲ್ಲ ನೀರೆಲ್ಲ ಮರುಗಿ ಈಚ್ ಬಂತು ಸರ್. ಎರಡು ಅರ್ಸಾಯ್ತು ಸರ್, ಮೊದ್ಲೆಲ್ಲ ಹಾಗಾಗ್ಲಿಲ್ಲ ಆಗಿತ್ತು ಸರ್. ಈಗ ರೋಡ್ ಯಾವ ಮಾಡಿದ್ರು ಸರ್, ಅವತ್ತಿನಿಂದ ಹಿಂಗ ಆಗ್ತಾ ಉಂಟು ಸರ್. ನಮ್ಮ ರೋಡ್ ಇಲ್ಲ ತೊಂದ್ರೆ ಆಗಿ ಸಿಮೆಂಟ್ ರೋಡ್ ಆಗಿ ರೋಡ್ ಕಡ್ದು ಈಗ ಎಲ್ಲ ರೋಡ್ ಕಡ್ದು ರೋಡ್ ಹಂಗೆ ಕಡ್ದು ಕೊಟ್ಟಿದ್ರು ಸರ್. ಇಲ್ಲಿ ನೀರೆಲ್ಲ ಕೆಳಗಡೆ ಹೋಗಿ ಅಲ್ಲಿ ಬ್ಲಾಕ್ ಆಗಿ ಸರ್ ನಮ್ಮ ರೋಡ್ ಕಡ್ದು ಕೊಟ್ಟಿದ್ದೇವೆ ಸರ್. ನಾವು ಹಿಂದ್ಗಡೆ ರೋಡ್ ಕಡ್ದು ಕೊಟ್ಟಿದ್ದಾರೆ ಸರ್, ಆದ್ರೆ ಇಲ್ಲಿ ಬಂದು ಯಾರು ಏನು ಅಂತ ಕೇಳಲಿಲ್ಲ ಸರ್. ನಮ್ಗೆ ಚರಂಡಿ ವ್ಯವಸ್ಥೆ ಎಲ್ಲ ಇರಬೇಕಲ್ಲ ಸರ್. ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ಸರ್, ವೋಟ್ ಬಂದಂಗ ಮಾತ್ರ ಎಲ್ಲರೂ ಬಂದು ಕಂಡಿ ನಮ್ಗೆ ವೋಟ್ ಹಾಕಿ ವೋಟ್ ಹಾಕಿ ಅಂತ ಕೇಳ್ತಿದ್ರು ಸರ್. ಇಂಥ ಸಮಯದಲ್ಲಿ ಯಾರು ಬರಲಿಲ್ಲ ಸರ್, ನಮ್ಗೆ ಏನಾಯ್ತು ಅಂತ ಕೇಳೋಕೆ ಯಾರು ಬರಲಿಲ್ಲ ಸರ್. ಈಗ ಸರ್ಕಾರದಿಂದ ನೀವ್ ಏನ್ ಕೇಳ್ತಾ ಇದೀರಾ ಸರ್ಕಾರ? ಟಾಯ್ಲೆಟ್ ಹಿಂಗೆಲ್ಲ ಆಗಿದೆ ಸರ್, ಅವ್ರು ಕೊಡೋದ್ ಪಾಲಿ ಪಂಚಾಯತ್ನವ್ರು ಕೊಡೋದು 7,000 ಸರ್. ನಾವು 50,000 ಖರ್ಚು ಮಾಡ್ ಪಂಚಾಯತ್ ನಮ್ಮ ಮಾಡ್ತಿದ್ದೇವೆ ಸರ್. ನಮ್ ಹುಡುಗರು ಮಕ್ಕಳೆಲ್ಲ ಹೊರಗಡೆ ಹೋಗ್ತಾರೆ, ನಮ್ಗೆ ಬೇಕು ಟಾಯ್ಲೆಟ್ ಬೇಕಂತ ನಾವು ಮಾಡ್ಕೊಂಡಿದ್ದು ಸರ್, ದುಡ್ದು ಮಾಡ್ಕೊಂಡಿದ್ದು ಸರ್. ಅದ್ರ ಸಲುವಾಗಿ ಹಾಳಾಗ್ತದಂತ ಯಾರು ಏನೋ ಕೇಳಲಿಲ್ಲ ಸರ್. ನಮ್ಗೆ ಈ ತರ ಪರಿಸ್ಥಿತಿ ಎಲ್ಲ ಉಂಟು ಸರ್, ಒಬ್ಬರು ನಮ್ಗೆ ಏನಂತ ವಿಚಾರಿಸಿಲ್ಲ ಇಲ್ಲಿ ಬಂದು. ಈಗ ನೀವೇ ಬಂದು ಕೇಳದ್ದು ಸರ್ ನಮ್ಗೆ? ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಅಂತ ನಾವು ಚುನಾವಣೆ ಎಲ್ಲ ಅದು ಆಮೇಲೆ ನಮಗೆ ಅದು ಅಷ್ಟು ಮುಖ್ಯ ಅಲ್ಲ. ನಮಗೆ ಆಜ್ ಹಮ್ನೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಕಿ ಜಾನಿಬ್ ಸೆ ಕಾರವಾರ ಜಿಲ್ಲೆ ಕಾ ದೌರಾ ಕಿಯಾ ಜೋ ಬಾರಿಶ್ ಕಿ ವಜಹ ಸೆ ಕಾಫಿ ಮುತಾಸಿರ್ ಹೈ ತೋ ಹಮ್ನೆ ಯಹಾಂ ಕಾರವಾರ ಜಿಲ್ಲೆ ಕೆ ಕೈ ಖರಿಯೋ ಕಾ ಮುಆಯನಾ ಕಿಯಾ. ಹಾಲಾತ್ ಯಹಾಂ ಕೆ ಲೋಗೋ ಕಿ ಬಹುತ್ ಖರಾಬ್ ಹೈ. ಆಜ್ ತಕ್ ಜೋ ಹೈ ಕಿಸಿ ನೆ ಜಬ್ಕೆ ಯಹಾಂ ಬಿ ಜೆ ಪಿ ಕೆ ಚಾರ್ ಎಮ್ ಎಲ್ ಎ ಮೌಜೂದ್ ಹೈ, ಏಕ ಎಮ್ ಪಿ ಮೌಜೂದ್ ಹೈ, ಏಕ ಮಿನಿಸ್ಟರ್ ಇನ್ಚಾರ್ಜ್ ಹೈ, ಔರ್ ಇಸಿ ತರ ಏಕ ಔರ್ ಮಿನಿಸ್ಟರ್ ಜೊ ಹೈ, ದೋ ಮಿನಿಸ್ಟರ್ಸ್ ಯಹಾಂ ಪರ್ ಇಸ್ ಡಿಸ್ಟ್ರಿಕ್ಟ್ ಸೆ ಆತೆ ಹೈ. ಇನ್ ತಮಾಮ್ ಕೆ ಹೋನೆ ಕೆ ಬಾವಜೂದ್ ಭಿ ಜಬ್ಕೆ ವಜೀರ್ ಆಜಮ್ ವಜೀರ್ ಆಲಾ ಕಾ ಜೊ ಹೈ ದೌರಾ ಯಹಾಂ ಪರ್ ಹೋನಾ ತಯ ಥಾ, ಲೇಕಿನ್ ಇನ್ಹೋನೆ ಇಸ್ ದೌರೆ ಕೋ ಭಿ ನಹೀ ಕರ್ವಾಯಾ. ಔರ್ ಅಭಿ ತಕ್ ಲೋಗೋ ಕೋ ಜೊ ಹೈ ಜೋ ಮುವಾಯಜಾ ದೇನಾ ಚಾಹಿಯೇ ಜೋ ಕಂಪನ್ಸೇಷನ್ ಪಹುಂಚನಾ ಚಾಹಿಯೇ ಥಾ ವೋ ಅಭಿ ತಕ್ ನಹೀ ಪಹುಂಚಾ ಹೈ. तो ये बड़े दुख की बात है. वेलफेयर पार्टी की जानिब से हम इसकी सख्त मजम्मत करते हैं कि लोग इतनी परेशानी की हालत में होने के बाद भी यहाँ लोग अभी तक हुकूमत की जानिब से कोई नुमाइंदा अभी तक नहीं पहुँचा है. हमने जिन मुकामात का दौरा किया उसमें भटकल और कारवार ज़िले के और होन्नावर ताल्लुक़ के कई मुकामात हैं जो अहम मुकामात हैं, जिसमें शिराली है, आलवे कोड़ी है, हल्दीपुर है, इसी तरह चंद्रावार है, करकेरी है और बिलवाड़ करकेरी, इस तरह कई विलेजेस का हमने दौरा किया है. इन तमाम जगहों पे हमने देखा कि पानी जो है बहुत घरों के आधे आधे घरों तक जो है पानी पहुंच चुका है और लोग अभी तक पानी को निकालने में लगे हैं और मुकामी हुकाम जो एडमिनिस्ट्रेशन है उनकी जानिब से कोई मदद इनको नहीं मिली है. तो हमारा मुतालबा ये है वेलफेयर पार्टी का कि इन लोगों को जल्द से जल्द मुआवजा दिया जाए. यहाँ के MLA यहाँ के MP जो है मुकामी लोगों तक पहुँचे. यहाँ हम देख रहे हैं कि जो इंचार्ज मिनिस्टर हैं कोटा श्रीनिवास, वो सिर्फ मीटिंग करके यहाँ के एडमिनिस्ट्रेशन को ये ऑर्डर करके जाते हैं कि आप कंपनसेशन रिलीज करें, लेकिन इन लोगों तक जो है कोई नहीं पहुँच रहा है. इन लोगों तक जो सिर्फ वोट लेने के लिए आप पहुँचते थे, लेकिन अब जब लोग मुश्किल में हैं तो आप इस वक्त लोगों के पास नहीं पहुँच रहे हैं. तो वेलफेयर पार्टी का मुतालबा ये है कि MLAs को और यहाँ के MP को जो है लोगों के पास जाना चाहिए, उनकी मुश्किलात को उनके मसाइल को समझना चाहिए और जल्द से जल्द उनको जो मुआवजा मिलना चाहिए वो उसको पहुँचा दिया जाए. ಬ್ಲಾಕ್ ಆಗಿ ಅಲ್ಲಿದ ಮರುಗಿ ನಮ್ಮ ಬಾವಿ ಎಲ್ಲ ಇದ ನೀರು ಒಳಗೆಲ್ಲ ಹೋಗಿ ಹಿಂದೆ ಸೈಡ್ ಹಂಗೆ ಹಿಂದೆ ಒಳಗೆ ಹೋಯ್ತು. ಇಲ್ಲಿ ಸ್ವಲ್ಪ ಎತ್ತರ ಇರ್ಕೋಗಿ ಒಳಗೆ ಹೋಗ್ಲಿಲ್ಲ, ಹಿಂದೆ ಸೈಡ್ ಎಲ್ಲ ಒಳಗೆ ಹೋಗಿ ನಾವು ತೋಡ ಹಾಕದ್ದು ಗಂಡಸ ಮನೆಯೆಲ್ಲ ತುಂಬಿ ಎಂತ ತೊಳೆಯಟ್ಟಿಗೆಂತಕ್ಕೂ ಹೋಗಲೇ ಇಲ್ಲ. 2-3 ದಿವಸನರಿ ನೀರು ಬ್ಲಾಕ್ ಆಗಿ ಯಾರ ಹತ್ರ ಭಾಸ್ಕರ್ ಬಂದು ನೋಡ್ಕೋದ್ರು ಅವ್ರ ಹತ್ರ ಎಲ್ಗಡವ್ರು ಕೊರತೆ ಎಲ್ಗಡೆ ಹೋಗ್ತದೆ ನೀರು, ಎಲ್ಗಡೆ ಹೋಗುದಿಲ್ಲ. ಅಲ್ಲಿ ಸ್ವಲ್ಪ ಬಂದ್ ಮಾಡ್ರು, ಅಲ್ಲಿ ನಿಂತಿಲ್ಲ ಸಾಪು ಇದ್ರ ಪಾಗರೆಲ್ಲ ಇಸ್ಕ ಬಿದ್ದಿ ಮತ್ತೆ ಕೂಡ ಹಾಕ್ರು. ಎಂತ ಮಾಡೋದು, ಮತ್ತೆ ಯಾರು ಕೇಳೋರೇ ಇಲ್ಲ. ಮರ ಓಟ್ ಹಾಕೋಕ್ ಬರ್ತಾರೆ, ಓಟ್ ಹಾಕಿ ಅಂತಾರೆ. ಈಗ ಹೇಳ್ದಂಗ್ರೆ ಒಬ್ರು ಮಾತಾಡೋದಿಲ್ಲ ಮೇಡಮ್.
ಎಂತ ಮಾಡೋಕ ಆಗೋದಿಲ್ಲ ಮಕ್ಕಳೆಲ್ಲ 2 3 ದಿನ ಸರಿ ಸ್ನಾನ ಮಾಡಲಿಲ್ಲ ತಲೆ ಇಟ್ಟು ಹೋಗಲಿಲ್ಲ ನೀರು ತುಂಬಿ ಮಲಗಲಿಲ್ಲಪ್ಪ ಊಟದ ಊಟಕ್ಕೆ ಅದೇ ಊಟಕ್ಕೆ ನಾವು ಎಂತ ಮಾಡ್ಕತಿನೋದು ನೀರು ತುಂಬಕಂತ ಅಚ್ಚಿ ಸೈಡ್ ಗೆಲ್ಲ ನಿಮಗೆ ಏನು ಗಂಜಿ ಕೇಂದ್ರ ಒಳಗೆ ಕಳಿಸಿಲ್ಲ ನಮ್ಮ ನಿಮಗೆ ಯಾರು ಬರಲಿಲ್ಲ ಯಾರು ಬರಲಿಲ್ಲ ಯಾರು ಬರಲಿಲ್ಲ ನಮಗೆ ಮರ ಯಾರು ಬರಲಿಲ್ಲ ಹೇಳ್ತಮ್ಮದ್ರು ಯಾರು ಆಜಿ ಹೋಟೆಲ್ಗೆ ಬರಗಾಗುತ್ತೆ ಗೊತ್ತು ಪರಿಹಾರ ಏನು ಕೊಟ್ಟಿಲ್ಲ ಯಾರು ಏನು ಕೊಟ್ಟಿಲ್ಲ ನಮಗೆ ಏನು ಮಾಡುವಂತ ಯಾರು ಏನು ಇಲ್ಲ ಇನ್ನು ಬಂದಿಲ್ಲ ಯಾರು ಬಂದ ಕೇಳಲಿಲ್ಲ ಹೇಳ್ದಂಗ್ರು ಹೋಟೆಲ್ಗೆ ಅಷ್ಟೇ ಬಂದ್ರು ಹೋಟೆಲ್ಗೆ ಹೋಟೆಲ್ಗೆ ಹೋದ್ರೆ ಈ ಫೋನ್ ಮಾಡಿದ್ರು ಒಬ್ಬರು ಬರಲಿಲ್ಲ ಪ್ರತಿಯೊಂದು ಮನೆಯಲ್ಲೂ ನೀರು ಮಿಷನ್ ಇಂದು ಕಾರವಾರ ಜಿಲ್ಲೆಯ ಮಳೆ ಪ್ರಭಾವಿತ ಜಾಗಗಳಿಗೆ ನಾವು ಭೇಟಿ ನೀಡಿದ್ವಿ ವೆಲ್ಫೇರ್ ಪಾರ್ಟಿಯ ಕಾರವಾರ ಜಿಲ್ಲೆ ಸಮಿತಿಯ ಜೊತೆ ನಾವು ಇವತ್ತು ಭೇಟಿ ನೀಡಿದ್ವಿ ಇಲ್ಲಿ ಸುಮಾರು ಗ್ರಾಮಗಳಿಗೆ ನಾವು ಭೇಟಿ ನೀಡಿದಾಗ ಅಲ್ಲಿನ ಪರಿಸ್ಥಿತಿ ನೋಡಿ ನಮಗೆ ಬಹಳ ದುಃಖ ಆಗ್ತಾ ಇದೆ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ಸುಮಾರು 4 ಜನ ಬಿಜೆಪಿ ಶಾಸಕರಿದ್ದಾರೆ ಅದೇ ರೀತಿ ಇಲ್ಲಿ ಸಂಸದರಿದ್ದಾರೆ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಕೋಟ ಶ್ರೀನಿವಾಸ್ ಅವರು ಇದ್ದಾರೆ ಇನ್ನೋರ್ವ ಮಂತ್ರಿಗಳಿದ್ದಾರೆ ಕಾರ್ಮಿಕ ಮಂತ್ರಿಗಳಾದ ಶಿವರಾಮ್ ಹೆಬ್ಬಾರ್ ಅವರು ಇದ್ದಾರೆ ಇಷ್ಟು ಜನ ಶಾಸಕರು ಸಂಸದರು ಮಂತ್ರಿಗಳು ಈ ಜಿಲ್ಲೆಯಲ್ಲಿ ಇದ್ದು ಮುಖ್ಯಮಂತ್ರಿಗಳಿಗೆ ಇಲ್ಲಿ ಕರೆತರುವಲ್ಲಿ ವಿಫಲರಾಗಿದ್ದಾರೆ ಕೇವಲ ಇವತ್ತು ಕಾಟಾಚಾರದ ಒಂದು ಸಭೆ ನಡೆಸಿ ಕೋಟ ಶ್ರೀನಿವಾಸ್ ಅವರು ಆ ಜಾಗಗಳಿಗೆ ಭೇಟಿ ನೀಡದೆ ಅಲ್ಲಿ ಇರುವಂತ ಜನರ ಸಂಕಷ್ಟ ನೋಡದೆ ಕಾಟಾಚಾರದ ಒಂದು ಸಭೆ ನಡೆಸಿ ಪರಿಹಾರ ವಿತರಿಸಿ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ ಇದು ಅತ್ಯಂತ ಖಂಡನೀಯ ವಿಷಯ ಇವತ್ತು ನಾವು ಈ ಭಟ್ಕಲ್ ಸುತ್ತಮುತ್ತ ಹೊನ್ನಾವರ ಸುತ್ತಮುತ್ತ ಸುಮಾರು ಹಳ್ಳಿಗಳಿಗೆ ಭೇಟಿ ನೀಡಿದ್ವಿ ಅದರಲ್ಲಿ ಶಿರಾಲಿ ಅಲ್ವೆಕೋಡಿ ಅಲ್ದಿಪುರ್ ಚಂದ್ರವಾರ್ ಕರ್ಕಿ ಬಿಲ್ಬಂದ ಕರ್ಕಿ ಈ ರೀತಿ ಸುಮಾರು ಹಳ್ಳಿಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಜನರ ಅವಸ್ಥೆ ಬಹಳ ಅವರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ನೀರು ಅರ್ಧ ಅರ್ಧ ಮನೆಗಳ ಒಳಗೆ ತುಂಬಿದೆ ಕೆಲವೊಂದು ಕಡೆ ನಾವು ಹೋದಾಗ ಸುಮಾರು 2 ದಿನ ನೀರು ಅವ್ರ ಒಳಗೆ ಮನೆ ಒಳಗೆ ಇತ್ತು ಅವರಿಗೆ ಯಾರೂ ಕೂಡ ಅಲ್ಲಿ ಬಂದು ಕೇಳಲಿಲ್ಲ ಅಟ್ಲೀಸ್ಟ್ ಇಂತಹ ಜನರಿಗೆ ಒಂದು ಗಂಜಿ ಕೇಂದ್ರ ತೆಗೆಯುವಂತಹ ಕಾರ್ಯವೂ ಕೂಡ ಇಲ್ಲಿನ ಆಡಳಿತ ಮಾಡಿಲ್ಲ ಸೊ ಹಾಗಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಸುಮಾರಷ್ಟು ಜನ ಸಂಕಷ್ಟದಲ್ಲಿದ್ದಾರೆ ಸುಮಾರಷ್ಟು ಜನರ ಮನೆಯಲ್ಲಿ ಇಂದೂ ಕೂಡ ನೀರಿದೆ ಕೆಲವು ಕಡೆ ಕಾಟಾಚಾರದ ದುಡ್ಡುಗಳು ವಿತರಣೆ ಆಗಿದೆ ಕೆಲವರಿಗೆ 3,500 ಕೆಲವರಿಗೆ 6,000 ಈ ರೀತಿ ಏನು ಸರ್ಕಾರ ಮತ್ತು ನಿಗದಿಪಡಿಸಿದೆ ಆ ಹಣದ ಮೊತ್ತವು ಕೂಡ ಈ ಜನರಿಗೆ ಇನ್ನೂ ತಲುಪಿಲ್ಲ ಹಾಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲ್ಲಿಯ ಆಡಳಿತಕ್ಕೆ ಮತ್ತು ಈ ಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ನಾವು ಕೇಳ್ತಾ ಇರುವಂಥದ್ದು ತಕ್ಷಣ ಜನ ಸಂಕಷ್ಟದಲ್ಲಿದ್ದಾರೆ ನೀವು ಅವರ ಬಳಿ ತಲುಪಬೇಕು ನೀವು ಕೇವಲ ಇಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ಸಭೆಗಳನ್ನು ನಡೆಸಿ ಪರಿಹಾರ ವಿತರಣೆ ಮಾಡಿ ಅಂತ ಹೇಳಿ ಆದೇಶ ಕೊಟ್ಟು ಹೋಗೋದಷ್ಟೇ ಅಲ್ಲ ನೀವು ಆ ಜನರ ಹತ್ರ ಹೋಗಬೇಕು ಅಲ್ಲಿಗೆ ನಾವು ಹೋದಾಗ ಹೇಳ್ತಾ ಇದ್ದಾರೆ ಯಾರೂ ಕೂಡ ಬಂದಿಲ್ಲ ಕೇವಲ ಇಲ್ಲಿ ಓಟ್ ಕೇಳಕ್ಕೆ ಬರ್ತಾರೆ ಓಟ್ ಕೇಳಕ್ಕೆ ಬರುವಾಗ ಇಲ್ಲಿ ರಸ್ತೆಗಳು ಹಾಕ್ತಾರೆ ಡಾಂಬರೀಕರಣ ಆಗತ್ತೆ ಆದರೆ ಈಗ ಪರಿಸ್ಥಿತಿ ಏನಂದರೆ ಅದೇ ರಸ್ತೆಗಳಿಂದ ಮನೆಗಳಿಗೆ ನೀರು ಅಲ್ಲಿ ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಯಾವ ಶಾಸಕರು ಯಾರೂ ಕೂಡ ಅಲ್ಲಿಗೆ ಬಂದು ಭೇಟಿ ನೀಡಿಲ್ಲ ಜನರ ಸಂಕಷ್ಟ ಕೇಳಲಿಲ್ಲ ಅಂತ ಜನ ಅಳಲು ತೊಳ್ಕೊಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕೂಡಲೇ ಕೇಳ್ತಾ ಇರುವಂಥದ್ದು ಸರ್ಕಾರಕ್ಕೆ ತಕ್ಷಣ ಪರಿಹಾರ ತಲುಪಿಸುವಂಥ ಕೆಲಸ ಮಾಡಬೇಕು ಮತ್ತು ಕೇವಲ ಕಾಟಾಚಾರದ ಸರ್ವೆ ಅಲ್ಲ ಇಲ್ಲಿ ಈ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಕೂಡ ಬರಬೇಕು ಮುಖ್ಯಮಂತ್ರಿಗಳು ಬರಬೇಕು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಏನಿದ್ದಾರೆ ಉಸ್ತುವಾರಿ ಸಚಿವರು ಏನಿದ್ದಾರೆ ಅವರು ಈ ಎಲ್ಲ ಹಳ್ಳಿಗಳಿಗೆ ಭೇಟಿ ನೀಡಬೇಕು ಭೇಟಿ ನೀಡಿ ಜನರ ಅಹವಾಲು ಕೇಳಬೇಕು ಮತ್ತು ಅವರಿಗೆ ಪರಿಹಾರ ಖುದ್ದಾಗಿ ತಲುಪಿಸಬೇಕಂತ ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಮಿನಿಟ್ ಪಾಸ್ ಮಗ ಕೊಡಿ ಗ್ರಾಮ ಮೊನ್ನೆ 21 ಬಾರ್ ಸರ್ವೆ ನಂಬರ್ ಯಾರೂ ಬರಲಿಲ್ಲ ನಾವು ಬೆಳಗು ನಾವು ಇದು ಮಾಡಿದ್ದಾರೆ ಯಾರು ಒಂದು ಇಲ್ಲಿ ಬಂದು ಎತ್ತಿಲ್ಲ ಕಣ್ಣಿ
ನನ್ನ ಹೆಸರು ಗುರುರಾಜ್ ಅಂತ. ಅಳಿಯ ಕೊಡಿ ಕೊಡಿತ್ಲಿ ಶಿರಾಲಿ ತಾಲೂಕು ಭಟ್ಕಳ ಶಿರಾಲಿ ಒಂದು. ಇಲ್ಲಿ ನಾವು ವಾಸ ಮಾಡ್ತಿದ್ವಿ ಟೈಮಲ್ಲಿ ಮಳೆ ಬಂದೆ ನೀರು ಮಿಷನ್ ಬಾತ್ರೂಮು ಮತ್ತು ಮನೆಯಲ್ಲಿ ಸುಮಾರು ಸಾಮಾನು ಹಾನಿಯಾಗಿ ಇಲ್ಲಿ ಯಾರೇ ಬಂದು ಏನೇ ಬಂದು ನೋಡ್ಕೊಂಡು ಹೋದ್ರು ಅಂತೂ ದಿನ ಆಗ್ಬಿಟ್ರೆ ನಮ್ಗೆ ಯಾರು ಏನೂ ಪರಿಹಾರ ಕೊಡಲಿಲ್ಲ. ಯಾರು ಬರಲಿಲ್ಲ, ಇನ್ನೂ ಬರಲಿಲ್ಲ. ನೋಡ್ಕೊಂಡು ಹೋಗಿದಾರೋ ಅಂತ ವಿಷ್ಟ ಇದು ಬಿಟ್ಟರೆ ಯಾರು ಮುಂದೆ ಏನೂ ನೋಡಲಿಲ್ಲ. ಬೆಳಗ್ಗೆ ರಾತ್ರಿಯಿಂದ ಬೆಳಗ್ಗೆವರೆಗೂ ನೀರು ಖಾಲಿ ಮಾಡಿ ರೋಡಲ್ಲಿ ಹೊಡೆದು ನೀರು ಬಿಟ್ಕೊಟ್ಟಿದ್ದೆ. ಮತ್ತು ಇನ್ನು ಅನ್ನೋರು ಮತ್ತು ಅದು ಆದ್ರೂ ಮೇಲೆ ಈ ಮಳೆಗಾಲ ಮುಚ್ಚೋದವ್ರಿಗೆ ಆ ರೋಡ್ ನಾನು ಮುಚ್ಚುವುದಿಲ್ಲ. ಯಾರು ಬಂದು ಪರಿಹಾರ ಮಾಡಿಕೊಟ್ರೆ ಮಾತ್ರ ಆ ರೋಡ್ ಮುಚ್ಚುತ್ತೀನಿ. ಅದು ಬಿಟ್ಟರೆ ನಾವು ಮತ್ತೆ ದಾರಿನೇ ಇಲ್ಲ. ಈ ಮನೆ ರೋಡ್ ಮುಚ್ಚಿದ್ರೆ ಮತ್ತೆ ಮನೆ ಮುಳುಗೋಗುತ್ತೆ. ಯಾರು ಕೊಡ್ತಾರೆ ಪರಿಹಾರ ನೀವೇ ಹೇಳಿ.